ಒಂದ್ ಕಾಲದಲ್ಲಿ ಒಂದು ಅಡವಿಯಲ್ಲಿ ಟುನಿ ಅನ್ನುವ ಗುಬ್ಬಚ್ಚಿ ಇತ್ತು ಟುನಿಗೆ ಗಿಡಗಳಂದ್ರೆ ತುಂಬಾ ಇಷ್ಟ ಯಾವಾಗ್ಲೂ ಏನಾದರೂ ಒಂದು ತರಕಾರಿ ಗಿಡನೋ ಇಲ್ಲ ಹಣ್ಣಿನ ಗಿಡಾನೋ ನಡ್ತಿತ್ತು ಹೋದ್ಸಲ ನಾನು ಭತ್ತ ಬೆಳೆ ಮಾಡ್ದೆ ಅದು ಎಲ್ರಿಗೂ ಉಪಯೋಗ ಆಯಿತು ಅದೇ ರೀತಿ ಈ ಸಲ ಏನ್ ಬೆಳೆ ಹಾಕೋದು ಹ್ಮ್ ಏನಿದ್ರೂ ಸರಿ ಎಲ್ರಿಗೂ ಉಪಯೋಗ ಆಗೋ ಥರ ಹಾಕ್ಬೇಕು ಹಾಗಂತ ಟುನಿಗುಬ್ಬಚ್ಚಿ ಆಲೋಚನೆ ಮಾಡ್ತಾ ಇದ್ಲು ಆವಾಗ ಅಲ್ಲಿಗೆ ಚೋಟು ಬಂತು ಟುನಿ ಏನು ಯೋಚನೆ ಮಾಡ್ತಿದ್ಯಾ ನೋಡಿದ್ರೆ ಏನು ದೊಡ್ಡ ವಿಷಯನೇ ಇದೆ ಹ್ಞೂ ಹೌದು ಏನು ಬೆಳೆ ಹಾಕೋದು ಅಂತ ಯೋಚನೆ ಮಾಡ್ತಿದ್ದೀನಿ ಓಹೋ ಹೌದಾ ಏನಾದರೂ ಪರವಾಗಿಲ್ಲ ನೀನು ಕೂಡ ಬೆಳೆಯಿಂದನೇ ನಾವೆಲ್ಲರೂ ತುಂಬ ಸಂತೋಷವಾಗಿ ಬಾಳ್ತಾ ಇರೋದು ನೀನು ಹೇಳೋದನ್ನು ಕೇಳಿದ್ರೆ ನನಗೆ ತುಂಬ ಸಂತೋಷ ಆಗ್ತಿದೆ ಹ್ಞೂ ಹೋದ್ ಭತ್ತ ಬೆಳೆದೇ ಅಲ್ವಾ ಅದ್ರಲ್ಲಿ ಸಿಕ್ಕಿದ ಅಕ್ಕಿಯಿಂದ ಒಂದು ವರ್ಷ ಯಾವುದೇ ಕಷ್ಟನೇ ಇಲ್ಲದೆ ಇದ್ವಿ ನಾವು ಹ್ಮ್ ಅದೇ ರೀತಿ ಈ ಸಲ ಕೂಡ ಬೇರೆ ಏನಾದರೂ ಬೆಳೆ ಬೆಳೆಸಬೇಕು ಮುಂದೆ ಬರೋದು ಬೇಸಿಗೆ ಕಾಲ ಅಲ್ವಾ ಹ್ಮ್ ಹೌದು ಈ ಸಲ ಬಿಸಿಲಂದು ತುಂಬಾ ಜಾಸ್ತಿನೇ ಇರುತ್ತೆ ಅದಕ್ಕೆ ಬೇಸಿಗೆ ಕಾಲಕ್ಕೆ ಸರಿ ಹೋಗತರ ಮಾವಿನ ಹಣ್ಣನ್ನ ಬೆಳೆಸು ಆಹಾ ಒಳ್ಳೆ ಉಪಾಯ ಕೊಟ್ಟಿದೀಯಾ ಈ ಉಪಾಯ ಕೇಳುವಾಗ್ಲೇ ನನಗೆ ತುಂಬಾ ಆಸೆ ಆಗ್ತಿದೆ ಹ್ಞೂ ಮಾವಿನ ಹಣ್ಣು ಬಂದಮೇಲೆ ಇನ್ನೆಷ್ಟು ಆಸೆ ಆಗುತ್ತೆ ಏನೋ ಹ್ಮ್ ಸರಿ ಹಾಗಾದ್ರೆ ಇವಾಗ್ಲೇ ಪಟ್ನಕ್ಕೆ ಹೋಗಿ ಮಾವಿನ ಬೀಜಗಳನ್ನು ತಗೊಂಡು ಬರ್ತೇನೆ ಹಾಗೆ ಟುನಿಗುಬ್ಬಚ್ಚಿ ಪಟ್ನಕ್ಕೆ ಹೋದ್ಲು ಆ ಲೂಸಿಯವ್ರೆ ಒಂದು ವಿಷಯ ಏಂಟು ಈ ಸಲ ಏನು ಬೆಳೆ ಹಾಕ್ತೀಯ ನೀನು ಆ ಈ ಸಲ ಏನು ಬೆಳೆ ಹಾಕೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಕೊನೆಗೆ ಚೋಟು ಗಿಳಿ ಬಂದು ಒಂದು ಐಡಿಯಾ ಕೊಟ್ತು ಓಹೋ ಅದೇನದು ಮಾವಿನ ಹಣ್ಣು ಬೆಳೆಸು ಅಂತ ನನ್ನ ಹತ್ರ ಹೇಳಿದ್ಲು ಅದಕ್ಕೆ ಮಾವಿನ ಬೀಜಗಳನ್ನ ತಗೊಂಡು ಹೋಗೋಣ ಅಂತ ನಾನು ಬಂದೆ ಹ್ಞೂ ಅದು ಒಳ್ಳೆ ವಿಷಯನೇ ತಗೋ ನೀನು ಕೇಳಿದ್ದು ತಗೊಳ್ಳಿ ಲೂಸಿಯವ್ರೇ ಹೌದು ಎಷ್ಟಾಯ್ತು ಅರೆ ಬೇಡ ಟುನಿ ನೀನು ಮಾಡೋದು ಸೇವೆ ಆ ಸೇವೆಯಲ್ಲಿ ನಂದು ಒಂದು ಭಾಗ ಸ್ವಲ್ಪ ಇರ್ಲಿ ಬಿಡು ಸರಿ ಹಾಗಾದ್ರೆ ಮಾವಿನ ಹಣ್ಣು ಬಂದ್ಮೇಲೆ ನಿಮಗೆ ತುಂಬ ಮಾವಿನ ಹಣ್ಣನ್ನು ಕೊಡ್ತೀನಿ ಹ್ಮ್ ಸರಿ ಟುನಿ ಹಾಗೆ ಬಚ್ಚಿ ಮಾವಿನ ಬೀಜಗಳನ್ನ ತಗೊಂಡು ಬಂದು ಇಟ್ಲೋ ಅದು ಕೆಲವು ದಿನಗಳಾಗಿ ಗಿಡಗಳಾಗಿ ಬೆಳೆದು ದೊಡ್ಡ ಮರಗಳಾಗಿ ಬೆಳೆದು ಮಾವಿನ ಹಣ್ಣು ಕೂಡ ಬಂತು ಅದೇ ಅಡವಿಯಲ್ಲಿ ಚಿಚು ಅನ್ನುವ ಕಾಗೇನೂ ಇತ್ತು ಚಿಚು ಕಾಗೆ ಸಾಧಾರಣ ಕಾಗೆ ಅಲ್ಲ ಮಾಂತ್ರಿಕ ಶಕ್ತಿಗಳು ಹೊಂದಿರುವ ಕಾಗೆ ಚಿಚುಕಾಗಿ ವಿರುದ್ಧ ಯಾರಾದರೂ ಮಾತಾಡಿದ್ರೆ ಕೋಪ ಬರ್ಸದ್ರೆ ಅದರ ಕೋಪಕ್ಕೆ ಅದು ಏನ್ ಬೇಕಾದ್ರೂ ಮಾಡ್ತಿತ್ತು ಅರೆ ಇವತ್ತು ಎಷ್ಟೇ ಹುಡುಕದ್ರೂ ಚೆನ್ನಾಗಿ ಮಲಗಿ ನಿದ್ದೆ ಮಾಡಕ್ಕೆ ಒಂದು ಜಾಗ ಸಿಕ್ತಿಲ್ಲ ಹ್ಮ್ ಇವಾಗ ಏನ್ ಮಾಡೋದು ಹಾಗೆ ಚಿಚುಕಾಗೆ ಮಲಗಿ ನಿದ್ದೆ ಮಾಡಕ್ಕೆ ಊರಿಡಿ ಒಂದು ಜಾಗನ ಹುಡುಕ್ತಾ ಇತ್ತು ಹಾಗೆ ಹುಡ್ಕೊಂಡು ಹೋಗ್ತಾ ಇದ್ದಾಗ ಟುನಿಗುಬ್ಬಚ್ಚಿಯ ಮಾವಿನ ತೋಟನ ನೋಡಿತ್ತು ಹ್ಮ್ ಇಲ್ಲಿ ತುಂಬಾ ಮರಗಳಿದೆ ತುಂಬಾ ತಂಪಾಗಿನೂ ಇದೆ ಇಲ್ಲೇ ಮಾಡ್ಕೊಳ್ತೀನಿ ಹಾಗಂತ ಅಂದ್ಕೊಳ್ತು ಹಾಗೆ ಅಲ್ಲೇ ಮರದ ಕೆಳಗಡೆ ನಿದ್ದೆ ಮಾಡ್ತು ಸ್ವಲ್ಪ ಸಮಯದಲ್ಲಿ ಟುನಿ ಅಲ್ಲಿಗೆ ಬಂದ್ಲು ಅಯ್ಯಯ್ಯೋ ಇವತ್ತು ಮರಗಳಿಗೆ ನೀರ್ ಹಾಕಿನೇ ಮರ್ತೋದೆ ಸರಿ ಸರಿ ಇವಾಗ್ಲೇ ನೀರು ಹಾಕ್ಬೇಕು ಹಾಗೆ ಚಿಚುಕಾಗೆ ಮರದ ಕೆಳಗಡೆ ಮಲ್ಕೊಂಡಿತ್ತು ಆ ವಿಷಯ ಗೊತ್ತಿಲ್ಲದೆ ಟುನಿಗುಬ್ ಬಚ್ಚಿ ಮರಗಳಿಗೆಲ್ಲ ನೀರ್ ಹಾಕ್ತಾ ಇದ್ಲೋ ಇವತ್ತು ಮರಗಳಿಗೆ ತುಂಬಾನೇ ನೀರು ಬಿಡ್ಬೇಕು ಹಾಗಂತ ಅಂದ್ಕೊಂಡು ನೀರ್ ಬಿಡ್ತಿದ್ಲು ಟುನಿ ಆವಾಗ ಅವಳು ಹಾಕಿದ ನೀರು ಚಿಚುಕಾಗೆ ಮೇಲೆ ಬಿದ್ದು ಹ್ಞೂ ಯಾರದು ನನ್ನಿದ್ದೇನ ಹಾಳ್ ಮಾಡಿದ್ದು ಹಾಗಂತ ಚಿಚುಕಾಗೆ ಕಾಗೆ ಎದ್ದು ತುನಿಗುಬ್ಬಚ್ಚೀನ ನೋಡಿತ ಓಹೋ ನಿನಗೆ ಅಷ್ಟು ಅಹಂಕಾರನಾ ಎಲ್ರಿಗೂ ಸಹಾಯ ಮಾಡ್ತಿದ್ಯಲ್ವಾ ಅದಕ್ಕೆ ಕೊಬ್ಬು ಜಾಸ್ತಿ ಆಗಿದೆ ನೋಡು ನಿನ್ ಕೊಬ್ಬನ್ನ ಹೇಗ್ ಕರಗಿಸ್ತೀನಿ ಅಂತ ಅಯ್ಯೋ ಚಿಚು ಅವ್ರೆ ನೀವಿಲ್ಲಿ ಇಲ್ಲಿ ಮಲಗಿರೋ ವಿಷಯ ನನಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಮಾಡಿಬಿಟ್ಟೆ ನಿನಗೆ ಗೊತ್ತು ನೀನು ಬೇಕು ಬೇಕಂತ ಮಾಡಿದೀಯ ಇವಾಗ ನೋಡು ನಾನು ನಿನಗೆ ಏನ್ ಶಾಪ ಕೊಡ್ತೀನಿ ಅಂತ ಇಲ್ಲಿರೋ ಮರಗಳನ್ನ ಹಣ್ಣುಗಳನ್ನ ನೋಡಿತಾನೆ ನಿನಗೆ ಇಷ್ಟು ಅಹಂಕಾರ ಈವಾಗಲೇ ಈ ಹಣ್ಣುಗಳನ್ನೆಲ್ಲ ಕಪ್ಪಾಗಿ ಬದಲಾಯಿಸ್ಬಿಡ್ತೀನಿ ಯಾರೂ ಈ ಹಣ್ಣುಗಳನ್ನ ತಗೊಳ್ಳದೇ ಇಲ್ಲ ಹಾಗೆ ಚಿಚುಕಾಗಿ ಟುನಿಗುಬ್ಬಚ್ಚಿಗೆ ಶಾಪ ಕೊಟ್ಟು ಅಲ್ಲಿಂದ ಹೋಗ್ಬಿಡ್ತು ಅಯ್ಯಯ್ಯೋ ಏನಿದು ಎಲ್ರಿಗೂ ಒಳ್ಳೆದಾಗ್ಬೇಕು ಅಂತ ನಾನು ಈ ಹಣ್ಣುಗಳನ್ನ ಬೆಳೆಸ್ದೆ ಆದ್ರೆ ಈ ರೀತಿ ಇಲ್ಲ ಒಂದ್ ವೇಳೆ ನಾನು ಏನಾದರೂ ತಪ್ಪು ಮಾಡಿರ್ಬೋದು ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆ ಹಾಗಂತ ಅಳುತ್ತಾ ಮನೆಗೆ ಹೋಗ್ತಾ ಇದ್ಲು ಟುನಿ ದಾರಿ ಮಧ್ಯದಲ್ಲಿ ಮಹಿ ಅನ್ನುವ ಹದ್ದನ್ನು ನೋಡಿತವ್ ಅರೆ ಮಹಿ ಹದ್ದು ಸ್ವಾಮೀಜಿಗೆ ಏನಾಯ್ತು ಮೂಚ ಹೋಗಿ ಕೆಳಗಡೆ ಬಿದ್ಬಿಟ್ಟಿದ್ದಾರೆ ನಾನು ಹತ್ರ ಇರೋ ಆಹಾರನ ಮೊದಲು ಅವ್ರಿಗೆ ಕೊಡ್ತೀನಿ ಹಾಗೆ ಟೊನಿ ಮಹಿ ಹದ್ದು ಸ್ವಾಮೀಜಿನ ಆಹಾರ ಕೊಟ್ಟು ಎಪ್ಸಿದ್ಲು ಹಾಗೇನೆ ಅವ್ರಿಗೆ ಕುಡಿಯಕ್ಕೆ ಸ್ವಲ್ಪ ನೀರು ಕೊಟ್ಲು ಸಮಯಕ್ಕೆ ಬಂದು ನನ್ನ ಪ್ರಾಣನ ಕಾಪಾಡಿದ್ಯಮ್ಮ ನಿನಗೆ ಏನ್ ಬೇಕು ಅಂತ ಕೇಳು ನನಗಿಂತ ಆಸೆಗಳು ಏನೂ ಇಲ್ಲ ನನ್ನ ತೋಟದಲ್ಲಿರುವ ಹಣ್ಣುಗಳನ್ನ ಚಿಚುಕಾಕೆ ಶಾಪ ಕೊಟ್ಟು ತುಂಬ ಕಪ್ಪಾಗಿ ಬದ್ಲಾಯಿಸ್ಬಿಟ್ಟಿದೆ ಅಯ್ಯೋ ಬೇಜಾರ್ ಮಾಡ್ಕೊಳ್ಬೇಡಮ್ಮ ತಗೋ ಈ ನೀರ್ ತಗೊಂಡೋಗಿ ಆ ಮರದ ಮೇಲೆ ಚೆಲ್ಲು ಹಣ್ಣುಗಳೆಲ್ಲ ಸಾಧಾರಣವಾಗಿ ಬದ್ಲಾಗುತ್ತೆ ಹಾಗೆ ಮಹಿಹದ್ದು ಕೊಟ್ಟ ನೀರನ್ನ ಎಲ್ಲ ಮರದ ಮೇಲೇನೂ ಹಾಕುದ್ಲೋ ಟುನಿ ಅಷ್ಟೇ ಸ್ವಲ್ಪ ಸಮಯದಲ್ಲಿ ಆ ಹಣ್ಣುಗಳೆಲ್ಲ ಸಾಧಾರಣವಾಗಿ ಬದಲಾಯಿತು ಆ ಹಣ್ಣುಗಳನ್ನ ಅಡವೆಯಲ್ಲಿದ್ದ ಎಲ್ಲ ಪಕ್ಷಿಗಳಿಗೂ ಸಮವಾಗಿ ಅವಳು ಹಂಚಿಕೊಟ್ಲು ತುನಿಗುಬ್ಬಚ್ಚಿ ಚಿಚುಕಾಗೆ ಹಾಗೆ ತುಂಬಾ ಬಡವರಾಗಿದ್ರು ಇನ್ನೊಂದ್ ಕಡೆ ಚೋಟುಗಿಳಿ ಮಹಿಹದ್ದು ಇಬ್ರು ತುಂಬಾ ಶ್ರೀಮಂತರಾಗಿದ್ರು ಏನೋ ನಮ್ಗೆ ಕಷ್ಟಗಳು ಜೀವನ ಜೀವಿಸೋದಕ್ಕೆ ಇಷ್ಟನೇ ಇಲ್ಲ ಮತ್ತಿನೇನು ಎಲ್ಲದಕ್ಕೂ ನಾವು ಪಟ್ನತನಕ ಹೋಗ್ಬೇಕಾಗುತ್ತೆ ಇಲ್ಲಿ ಕೇವಲ ನೀರು ಕೂಡ ಸಿಗ್ತಾ ಇಲ್ಲ ಮಕ್ಕಳು ಮನೆಯಲ್ಲಿ ನೀರಿಲ್ದೆ ಕಷ್ಟಪಡ್ತಾ ಇದ್ದಾರೆ ಅವರಿಗೆ ಹೇಗೆ ಸ್ನಾನ ಮಾಡಿಸೋದು ಮನೆಯಲ್ಲೇ ಅಡಿಗೆ ಮಾಡಿನೇ ಸುಮಾರು ದಿನ ಆಯಿತು ಹ್ಮ್ ಹೌದು ನನ್ನ ಮನೆಯಲ್ಲೂ ನಾನು ಅಡಿಗೆನೆ ಮಾಡ್ತಾ ಇಲ್ಲ ಹಸಿ ತರಕಾರಿಗಳನ್ನೇ ತಿಂದ್ಕೊಂಡೇ ಬಾಳ್ತಾ ಇರೋದು ಏನು ಬೇಕಾದ್ರೆ ತಿನ್ಬೋದು ಆದ್ರೆ ಮಕ್ಕಳು ಹಾಗಲ್ಲಲ್ವಾ ಬೇಯಿಸದೆ ಕೊಟ್ರೆ ಅವರು ತಿನ್ನಕ್ಕಾಗಲ್ಲ ಹ್ಮ್ ಪುನಃ ಯಾವಾಗ ಮಳೆ ಬರುತ್ತೋ ನಮ್ಮ ಬಾವಿಯಲ್ಲಿ ಯಾವಾಗ ನೀರಿರುತ್ತೋ ಇದು ಬೇಸಿಗೆ ಕಾಲ ಮಳೆ ಅಷ್ಟು ಅಂತೂ ಬರಲ್ಲ ಅಯ್ಯಯ್ಯೋ ಇವಾಗ ಏನ್ ಮಾಡೋದು ಅಂದ್ರೆ ಮಳೆ ತನಕ ನಮ್ಗೆ ಈ ಕಷ್ಟ ಹಾಗೇನಿರುತ್ತಾ ನನ್ನ ಹತ್ರ ಒಂದು ಆಲೋಚನೆ ಇದೆ ಏನದು ನಮ್ಮ ಅಡವಿಯಲ್ಲಿ ಶ್ರೀಮಂತರು ಬಾಳುವ ಜಾಗ ಇದೆ ಅಲ್ವಾ ಒಂದ್ ವೇಳೆ ಅವರ ಹತ್ರ ನೀರಿರ್ಬೋದು ಏನೋ ನಾವ್ ಅಲ್ಲಿಂದ ಹೇಗಾದ್ರೂ ನೀರ್ ತಗೊಂಡ್ ಬರೋ ಪ್ರಯತ್ನ ಮಾಡಬೇಕು ನೀನ್ ಹೇಳೋದು ಒಳ್ಳೆ ಆಲೋಚನೇನೆ ಆದ್ರೆ ಅವ್ರು ನಮಗೆ ನೀರ್ ಕೊಡ್ತಾರ ನೀರನ್ನ ಸೃಷ್ಟಿ ಮಾಡಿದ್ದು ಅವರ ಅದು ಪ್ರಕೃತಿಯ ಒಂದು ಭಾಗ ಸರಿ ಹಾಗಾದ್ರೆ ಆ ಶ್ರೀಮಂತರ ಬಾಳುವ ಜಾಗಕ್ಕೆ ಹೋಗೋಣ ಹಾಗೆ ತುನಿಗೂ ಬಚ್ಚಿ ಚಿಚುಕಾಗೆ ಶ್ರೀಮಂತರ ಬಾಳುವ ಜಾಗಕ್ಕೆ ಹೋದ್ರು ಅಲ್ಲಿ ಚೋಟುಗಿಳಿ ಹಾಗೂ ಮಹಿಹದ್ದು ಇದ್ರು ಅರೇ ಏನೀವು ನಿಮ್ ಮನೆಗೆ ಹೋಗೋ ದಾರಿನ ಮರ್ತ್ಬಿಟ್ರಾ ಈ ಕಡೆನೇ ದಾರಿ ಹೋಗಿ ಹಾಗಲ್ಲ ನಾವೇನೋ ದಾರಿ ಮರ್ತಿ ಈ ಕಡೆ ಬಂದಿಲ್ಲ ಮತ್ ಬಂದ್ರಿ ನೀರಿಗೋಸ್ಕರ ಬಂದಿದ್ದೀವಿ ಬೇಕಂದ್ರೆ ನಿಮ್ ಜಾಗದಲ್ಲಿರುವ ಆ ಬಾವಿ ಹತ್ರ ಅಲ್ವಾ ನೀವು ಹೋಗ್ಬೇಕಾಗಿತ್ತು ಅದನ್ ಬಿಟ್ಟು ಇಲ್ಲಿಗೆ ಯಾಕೆ ಬಂದ್ರಿ ನಮ್ಮ ಬಾವಿಯಲ್ಲಿ ಇವಾಗ ನೀರಿಲ್ಲ ಅದು ಬಿಸಿಲಿಗೆ ತುಂಬಾ ಒಣಗೋಗಿದೆ ಅದಕ್ಕೆ ಇಲ್ಲಿರುವ ಬಾವಿಯಿಂದ ಸ್ವಲ್ಪ ನೀರ್ ತಗೊಂಡು ಹೋಗೋಣ ಅಂತ ನಾವು ಬಂದಿದ್ದು ಏನು ನೀರಿಗೋಸ್ಕರ ಬಂದ್ರಾ ಅಯ್ಯೋ ಹ್ಮ್ ಹೌದು ನಿನಗೆ ಎಷ್ಟ್ ಧೈರ್ಯ ಇರಬೇಕು ನಮ್ಮ ಬಾವಿಯಲ್ಲಿರುವ ನೀರು ನಮ್ಮಂತ ಶ್ರೀಮಂತರಿಗೆ ಮಾತ್ರ ತಗೊಳ್ಳೋದು ಹ್ಮ್ ನಿಮ್ಮಂತ ಬಡವ್ರು ಬಂದು ಆ ಬಾವಿನ ಮುಟ್ಟಿ ನೀರ್ ತಗೊಂಡು ಹೋದ್ರೆ ಆಮೇಲೆ ಅಷ್ಟೇ ಕತೆ ಆ ನೀರನ್ನ ನಾವೇ ಕುಡಿಯೋದು ಹಾ ಅರೆ ಯಾಕೆ ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ ಅನ್ನೋದು ಪ್ರಕೃತಿ ಸೃಷ್ಟಿ ಮಾಡಿರೋದು ಆದ್ರೆ ನೀವು ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ ಅದೆಲ್ಲ ನಮಗ್ ಗೊತ್ತಿಲ್ಲ ನೀವು ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಾವು ಪೊಲೀಸರನ್ನ ಕರೆಸ್ತೀವಿ ಟುನಿ ಇವ್ರತ್ರ ಮಾತಾಡಿ ಏನೇ ಪುಣ್ಯ ಇಲ್ಲ ಬಾಬಾ ನಾವಿಲ್ಲಿಂದ ಹೋಗೋಣ ಹ್ಮ್ ಹಾಗೆ ಹೋಗಿ ಇನ್ನೊಂದ್ಸಲ ಈ ಕಡೆ ಬಂದ್ರೆ ಸ್ಟ್ರೈಟ್ ಆಗಿ ಜೈಲಿಗೆ ಹೋಗ್ಬೇಕಾಗುತ್ತೆ ಹಾಗೆ ತುನೀನಾ ಚಿಚನ ಮಹಿ ಹಾಗೂ ಚೋಟು ಇಬ್ರು ಕೂಡ ಅಲ್ಲಿಂದ ಬೆರ್ಸೆ ಬಿಟ್ರು ಏನ್ ಚಿಚು ಅವ್ರು ನೋಡಿದ್ರೆ ನಮಗೆ ಸ್ವಲ್ಪ ಕೂಡ ನೀರೇ ಕೊಡ್ತಾ ಇಲ್ಲ ನನ್ನ ಹತ್ರ ಒಂದು ಉಪಾಯ ಇದೆ ಏನದು ನಾವು ಚಿಕ್ಕ ವಯಸ್ಸಲ್ಲಿ ಆಟಾಡ್ತಿದ್ದಾಗ ದೂರದಲ್ಲಿ ಒಂದು ಬಾವಿತ್ತು ನೆನಪಿದೀಯಾ ಹಾ ನಮ್ಮೂರಲ್ಲಿ ನೀರಿನ ಕಷ್ಟ ಇರುವಾಗ ನಮ್ಮ ಅಮ್ಮಂದಿರು ಅಲ್ಲಿಂದ ತಾನೇ ನೀರು ತಗೊಂಡು ಬಂದಿದ್ದು ಹ್ಮ್ ಆ ಬಾವಿ ಹತ್ರ ಹೋಗೋಣ ಆದ್ರೆ ಆ ಬಾವಿ ಇಲ್ಲಿಂದ ಸುಮಾರ್ ದೂರದಲ್ಲಿದೆ ಅದಕ್ಕೆ ನಾವು ಹೋಗಬೇಕು ಅಂದ್ರೂ ಕೂಡ ಎರಡ್ ದಿನನಾದ್ರೂ ಆಗುತ್ತೆ ಆದ್ರೆ ಬೇರೆ ದಾರಿ ಇಲ್ಲ ಬಾ ಅಲ್ಲಿಗೆ ಹೋಗೋಣ ಹಾಗೆ ಟೊನೆಗೂ ಪಚಿ ಚಿಚುಕಾಗೆ ಊರಿಂದ ಸುಮಾರ್ ದೂರದಲ್ಲಿರುವ ಒಂದು ಬಾವಿಯನ್ನು ಹುಡ್ಕೊಂಡು ಹೋದ್ರು ಹಾಗೆ ನಡ್ಕೊಂಡು ನಡ್ಕೊಂಡು ಹಾರ್ತಾ ಹಾರ್ತಾ ಕೊನೆಗೆ ಕಷ್ಟಪಟ್ಟು ಆ ಬಾವಿ ಹತ್ರನೂ ಬಂದ್ರು ಅರೆ ಚಿಚು ಮನೆ ಬಿಟ್ಟು ಹೊರಟು ಎರಡು ದಿನ ಆಯ್ತಲ್ವಾ ಸುಸ್ತಿಂದ ತಲೆಯೆಲ್ಲ ತಿರುಗಾಡ್ತಿದೆ ನನಗೂ ಕೂಡ ತುಂಬಾನೇ ಆಯಾಸ ಆಗ್ತಾ ಇದೆ ಟುನಿ ಇವಾಗ ಈ ಮಡಿಕೆಯಲ್ಲಿ ನೀರ್ ಎತ್ಕೊಂಡು ನಾವು ಪುನಃ ನಮ್ಮೂರಿಗೆ ಪ್ರಯಾಣ ಮಾಡುವಾಗ ಮಧ್ಯದಲ್ಲಿ ದಾಹ ಆದ್ರೆ ನೀರ್ ಕುಡಿದ್ರೆ ಈ ಮಡಿಕೆ ಖಾಲಿಯಾಗುತ್ತೆ ಏನೋ ನಮ್ಮ ಪರಿಸ್ಥಿತಿ ಹಾಗಂತ ಇಬ್ರು ಕೂಡ ಅಳ್ತಾ ಇದ್ರು ನಿಜ ಹೇಳಬೇಕು ಅಂದ್ರೆ ಆ ಬಾವಿ ಒಂದು ಮಾಂತ್ರಿಕ ಬಾವಿ ಅವ್ರ ಕಷ್ಟ ಕೇಳಿ ಈ ರೀತಿ ಹೇಳಿತು ಬೇಜಾರ್ ಮಾಡ್ಕೊಳ್ಬೇಡಿ ಗೆಳೆಯರೇ ಅರೆ ಈ ಬಾವಿ ಮಾತಾಡ್ತಾ ಇದೆ ಹೌದು ತುಂಬ ಆಶ್ಚರ್ಯ ಆಗ್ತಿದೆ ನಾನೊಂದು ಮಾಂತ್ರಿಕ ಬಾವಿ ನಿಮ್ ಕಷ್ಟಗಳನ್ನೆಲ್ಲ ನಾನು ಕೇಳಿಸ್ಕೊಂಡೆ ಆದ್ರಿಂದ ನಾನೊಂದು ನಿರ್ಧಾರ ಮಾಡಿದ್ದೀನಿ ಏನದು ಇಷ್ಟು ದೂರ ಬಂದು ನೀರು ತಗೊಂಡು ಹೋಗೋಕೆ ಕಷ್ಟ ಆಗುತ್ತೆ ಆದ್ರಿಂದ ನಾನು ಕೂಡ ನಿಮ್ ಜೊತೆ ಊರಿಗೆ ಬರ್ತೀನಿ ಹಾಗೆ ಆ ಬಾವಿ ತುನಿ ಚಿಚು ಜೊತೆ ಸೇರಿ ಅವರ ಊರಿಗೆ ಹೋಯ್ತು ಅಲ್ಲಿ ಅವರು ಆ ನೀರಿಂದ ತುಂಬ ಸಂತೋಷವಾಗಿದ್ರು ಹಾಗೆ ಕೆಲವು ದಿನಗಳು ಕಳೆದವು ಬಿಸಿಲು ತುಂಬಾ ಜಾಸ್ತಿ ಆಗಿದ್ರಿಂದ ಶ್ರೀಮಂತರ ಬಾವಿ ಒಣಗೋಯ್ತು ನಮ್ಮ ಬಾವಿ ಒಣಗೋಗಿದೆ ಇವಾಗ ಏನ್ ಮಾಡದ್ ಮಹಿ ಆ ಬಡವರಿರೋ ಜಾಗದಲ್ಲಿ ಏನೋ ಮಾಂತ್ರಿಕ ಬಾವಿ ಇದೆ ಅಂತ ಕೇಳಿಸ್ಕೊಂಡೆ ಬಾ ಅಲ್ಲಿಗೆ ಹೋಗೋಣ ಹಾಗೆ ಅವರು ಟುನಿಗುಬ್ಬಚ್ಚಿ ಹತ್ರ ಹೋಗಿ ನೀರ್ ಬೇಕು ಅಂತ ಕೇಳಿದ್ರು ಆ ದಿನ ಕಷ್ಟದಲ್ಲಿದ್ದು ನಾವು ನೀರ್ ಕೇಳ್ದಾಗ ನೀವ್ ಕೊಟ್ಟಿಲ್ಲ ಅಲ್ವಾ ಇವಾಗ ನೀವ್ ಕೇಳಿದ್ರೆ ನಾವು ಮಾತ್ರ ಯಾಕೆ ಕೊಡ್ಬೇಕು ಹಾ ಹಾಗೆ ಹೇಳ್ಬೇಡ ಚಿಚು ಹಾಗೆ ನಾವು ಮಾತಾಡಿದ್ರೆ ಅವ್ರಿಗೂ ನಮಗೂ ಯಾವುದೇ ವ್ಯತ್ಯಾಸ ಇರಲ್ಲ ಇಲ್ಲಿ ನೋಡಿ ಮಹಿ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಹಾಗೆ ಟುನಿಗೂ ಬಚ್ಚಿ ಶ್ರೀಮಂತರ ಮನಸನ್ನು ಕೂಡ ಬದಲಾಯಿಸಿದ್ಲು ಆಮೇಲೆ ಎಲ್ಲರೂ ಸೇರಿ ತುಂಬ ಸಂತೋಷವಾಗಿ ಬಾಳ್ತಿದ್ರು